ಡೆಲ್ಟಾ ಡೆಲ್ಟಾ ಪ್ಲಸ್ ವೈರಸ್ ಇದರ ಜೊತೆಗೆ ರೂಪಾಂತರಿ ವೈರಸ್ನ ಆತಂಕ ಮೂರನೇ ಅಲೆಯ ಭಯ ಇದೆಲ್ಲವೂ ಸಹ ವ್ಯಾಕ್ಸಿನ್ ಕ್ಯೂನ ಹೆಚ್ಚಿಸ್ತಾ ಇದೆ ಬೆಂಗಳೂರಿನಲ್ಲಿ 1 ಲಕ್ಷ ಪ್ರತಿನಿತ್ಯ ವ್ಯಾಕ್ಸಿನ್ ಕೊಡೋದಕ್ಕೆ ಸಜ್ಜಾಗಿದ್ದೀವಿ ಅಂತ ಹೇಳಿ ಬಿಬಿಎಂಪಿ ಹೇಳ್ತಿದೆ ಆದರೆ ಇವತ್ತಿಗೂ ಸಹ ವ್ಯಾಕ್ಸಿನ್ಸ್ ಬೇಕು ಅಂತ ಹೇಳೋರ ಪ್ರಮಾಣನೇ ಎಷ್ಟಿದೆ ಅಂತ ನೀವು ನೋಡ್ತಿರ್ಬೋದು ಬೆಂಗಳೂರಿನ ಕೆ ಎಸ್ ಜನರಲ್ ಮುಂಭಾಗದ ರಸ್ತೆಯಲ್ಲಿ ನೀವು ನೋಡ್ತಿರ್ಬೋದು ವ್ಯಾಕ್ಸಿನ್ಗಾಗಿ ಎಷ್ಟು ಮಟ್ಟಿಗೆ ಜನ ಕ್ಯೂ ಇದ್ದಾರೆ ಅಂತ ಬೆಳ್ಳಂ ಬೆಳಗ್ಗೆ ಆಗಮಿಸ್ತಿದ್ದಾರೆ ಸೊ ಎಷ್ಟು ಗಂಟೆಗೆ ಬಂದಿದ್ದಾರೆ ಅಂತ ಕೇಳುವ ಪ್ರಯತ್ನ ಸಹ ಮಾಡ್ಬೋದು ಯಾಕೆಂದರೆ ವ್ಯಾಕ್ಸಿನ್ ಇದೆ ಇದೆ ಅಂತ ಹೇಳ್ತಾರೆ ಎಲ್ಲಿದೆ ಎಷ್ಟು ಪ್ರಮಾಣದಲ್ಲಿ ಇದೆ ಅನ್ನೋದ್ರ ಬಗ್ಗೆ ಜನ ಕಾಯ್ತಿರೋ ದೃಶ್ಯಗಳು ಬೇರೆಯೇ ಲೆಕ್ಕ ಹೇಳುತ್ತೆ ಮೇಡಮ್ ಎಷ್ಟು ಗಂಟೆಗೆ ಬಂದ್ರಿ ನಾವು ಬೆಳಗ್ಗೆ 6 ಗಂಟೆಗೆ ಬಂದ್ವಿ 6 ಗಂಟೆಗೆ ಬಂದ್ವಿ ಕ್ಯೂ ಇಷ್ಟೇ ಬೆಳಗ್ಗೆ 6 ಗಂಟೆಗೆ ಬಂದರೆ ಕ್ಯೂ ಸ್ಟಾರ್ಟ್ ಆಗುತ್ತೆ ಅಂದರೆ ಫಸ್ಟ್ ಪರ್ಸನ್ ಬರಬೇಕು ಅಂದರೆ 6 ಗಂಟೆಗಿಂತ ಒಂದು 10 ನಿಮಿಷ ಮುಂಚೆ ಬಂದಿದೆ ಅಂದರೆ 5:45 ಕ್ಯೂ ಶುರುವಾಗಿದೆ ಹಾಗಾದರೆ ಕ್ಯೂ ಎಲ್ಲಿವರೆಗೂ ಇದೆ ಅನ್ನುವಂತಹ ಪ್ರಯತ್ನ ಮಾಡಿ ನೋಡೋಣ ಹೆಜ್ಜೆ ಹೆಜ್ಜೆಗೂ ಸಹ ಕೋವಿಶೀಲ್ಡ್ ಕೋವ್ಯಾಕ್ಸಿನ್ಸ್ಗಳಿಗೆ ಡಿಮ್ಯಾಂಡ್ ಜಾಸ್ತಿ ಆಗ್ತಿದೆ ಪ್ರತಿನಿತ್ಯ 18+ ಇರ್ಬೋದು 45+ ಇರಬಹುದು ವ್ಯಾಕ್ಸಿನ್ಸ್ ತೊಗೊಳ್ಳೋರ ಪ್ರಮಾಣ ನಿತ್ಯವೂ ಜಾಸ್ತಿ ಆಗ್ತಿದೆ ಅದರಲ್ಲೂ 18+ ಅವರ ಪ್ರಮಾಣ ಜಾಸ್ತಿ ಇದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಆಗ್ತಾ ಇದೆ ಸದ್ಯಕ್ಕೆ ನೀವು ನೋಡ್ತಿರುವಂತಹ ದೃಶ್ಯದಲ್ಲಿ ಮಲ್ಲೇಶ್ವರಂನ ಒಂದು ಭಾಗದಿಂದ ಮತ್ತೊಂದು ಭಾಗದವರೆಗೂ ಸಹ ವ್ಯಾಕ್ಸಿನ್ಸ್ ಕ್ಯೂ ಇದೆ ಆತಂಕ ಏನು ಅಂತ ಹೇಳಿದ್ರೆ ವ್ಯಾಕ್ಸಿನ್ಗಾಗಿ ಬರ್ತಿರುವಂತಹ ಕ್ಯೂನಿಂದಾಗಿ ಬಹುತೇಕ ನಿಯಮಗಳು ಉಲ್ಲಂಘನೆ ಆಗ್ತಿದೆ ವ್ಯಾಕ್ಸಿನ್ ಸೆಂಟರ್ಗಳು ಕಂಪ್ಲೀಟಾಗಿ ಕರೋನಾ ಸೆಂಟರ್ಗಳಾಗ್ಬಿಡುತ್ತಾ ಕರೋನಾ ಹಾಟ್ಸ್ಪಾಟ್ ಆಗುತ್ತಾ ಅನ್ನೋಂಥ ಆತಂಕ ಇದೆ ಬಿಕಾಸ್ ಮಾಸ್ಕ್ಗಳನ್ನು ಸರಿಯಾಗಿ ಹಾಕ್ಕೊಳ್ಳಲ್ಲ ಸಾಮಾಜಿಕ ಅಂತರವನ್ನು ಮೇಂಟೈನ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ಅಂತರಗಳನ್ನು ಕೊಟ್ಕೊಂಡು ಹೋಗ್ತಾ ಇದ್ರೆ ಎಷ್ಟು ದೂರ ಆಗುತ್ತೆ ಅಂತ ನೀವೇ ಲೆಕ್ಕ ಹಾಕ್ಬೋದು ನಾವು ಈಗಾಗಲೇ ನಡ್ಕೊಂಡು ಹೋಗೋದಕ್ಕೆ ಎಷ್ಟು ದೂರ ಆಗ್ತದೆ ಅಂತ ಲೆಕ್ಕ ಚೆಕ್ ಮಾಡ್ಕೋಬೋದು ಪ್ರತಿಯೊಬ್ಬರದು ಒಂದೇ ವಿಚಾರ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಎಲ್ಲಿದೆ ಅನ್ನುವಂತಹ ಮಾಹಿತಿ ಇಲ್ಲ ಇರೋ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಸಿಗುತ್ತಾ ಇಲ್ವಾ ಅನ್ನುವಂತಹ ಮಾಹಿತಿ ಇಲ್ಲ ಸಿಕ್ಕ ಕಡೆ ಅದನ್ನು ಉಪಯೋಗಿಸ್ಕೋಬೇಕು ಮತ್ತು ವ್ಯಾಕ್ಸಿನ್ಸ್ ತೊಗೊಂಡಿಲ್ಲ ಅಂತ ಹೇಳಿದ್ರೆ ಬೇರೆ ಬೇರೆ ಅಡ್ಡಪರಿಣಾಮಗಳಾಗುತ್ತೆ ಅನ್ನುವಂತಹ ಆತಂಕ ಇದೆ ಹಾಗಾಗಿ ಜನರು ವ್ಯಾಕ್ಸಿನ್ಸ್ಗಾಗಿ ಮುಗಿಬೀಳೋದು ಅಂತಬೋದು ಕ್ಯೂ ಇರ್ಬೋದು ಅಂಥದ್ದು ಪ್ರತಿಯೊಂದು ಕಾಣಿಸ್ತದೆ ಮಲ್ಲೇಶ್ವರಂನ ಗ್ರೌಂಡಿಂದ ಮಲ್ಲೇಶ್ವರಂ ಪೊಲೀಸ್ ಠಾಣೆವರೆಗೂ ಸಹ ಜನರು ಕ್ಯೂ ನಿಂತಿರುವಂತಹ ದೃಶ್ಯ ಕಾಣಿಸ್ತದೆ ಬಹುತೇಕ 45+ ನಿಮಗೆ 18+ ಅವರೇ ಜಾಸ್ತಿ ಕಾಣಿಸ್ತಾ ಇದ್ದಾರೆ ನಗರದ ಬೇರೆ ಬೇರೆ ಭಾಗಗಳಲ್ಲಿ ಒಂದಿನ ವ್ಯಾಕ್ಸಿನ್ಸ್ ಕೊಟ್ಟರೆ ಇನ್ನೊಂದು ದಿವಸ ವ್ಯಾಕ್ಸಿನ್ಸ್ ಇರಲ್ಲ ಆದರೆ ಕೆ ಸಿ ಜನರಲ್ಲಿ ಪ್ರತಿನಿತ್ಯ ವ್ಯಾಕ್ಸಿನ್ಸನ್ನು ಕೊಡಲಾಗ್ತದೆ ಹಾಗಾಗಿ ಜನರ ಪ್ರಮಾಣ ಜಾಸ್ತಿ ಇದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿಯಾಗಿದೆ ಈಗಷ್ಟೇ ಬಿಬಿಎಂಪಿ ಚೀಫ್ ಕಮಿಷನರ್ ಸ್ಪಷ್ಟವಾದಂಥ ಮಾಹಿತಿ ನೀಡ್ತಿದ್ರು ಬೆಂಗಳೂರಿನಲ್ಲಿ 18+ ಅಂದರೆ ವ್ಯಾಕ್ಸಿನ್ಸ್ ಬೇಕು ಅಂತ ಹೇಳೋರಿಗೆ ವ್ಯಾಕ್ಸಿನ್ ಕೊಡೋಕ್ಕೆ ಕನಿಷ್ಠ 10-15 ದಿನ ಕಾಲಾವಕಾಶ ಬೇಕು ಅಂಥೇಳಿ ಆ 10-15 ದಿನ ಕಾಲಾವಕಾಶವನ್ನು ಪೂರ್ಣ ಮಾಡಿದ್ರೆ 18+ ಇರೋರಿಗೆ ಖಂಡಿತವಾಗಿಯೂ ವ್ಯಾಕ್ಸಿನ್ಸ್ ಕಂಪ್ಲೀಟ್ ಮಾಡ್ಬೋದು ಇನ್ನು ಕೆಲವರು ವ್ಯಾಕ್ಸಿನ್ಸ್ ತೊಗೊಳೋದ್ರ ಬಗ್ಗೆ ಇಂಟ್ರೆಸ್ಟ್ ತೋರಿಸ್ತಿಲ್ಲ ಅಂಥವರನ್ನು ಖುದ್ದು ಸರ್ವೆಗಳ ಮೂಲಕ ಮನೆ ಮನೆ ವ್ಯಾಕ್ಸಿನ್ಸ್ ಕೊಡೋದ್ರ ಮೂಲಕ ಸರ್ವೆ ಮಾಡಲಾಗುತ್ತೆ ಅಂತ ಹೇಳ್ತಿದ್ದಾರೆ ಸೊ ಬೇಕು ಅನ್ನೋರಿಗೆ ಕೊಡೋದಕ್ಕೆ ಇವ್ರ ಹತ್ರ ವ್ಯಾಕ್ಸಿನ್ಸ್ಗಳು ಬೇರೆ ಬೇರೆ ಸೆಂಟ್ರ್ಗಳಲ್ಲಿ ಸ್ಟಾಕ್ ಇಲ್ಲ ಬೇರೆ ಬೇರೆ ಕಾರಣಗಳು ನೀಡ್ತಾರೆ ಹೀಗಿರುವಾಗ ವ್ಯಾಕ್ಸಿನ್ಸ್ ತೊಗೊಳ್ಳಲ್ಲ ಅನ್ನೋರನ್ನ ಕನ್ವಿನ್ಸ್ ಮಾಡೋದು ದೊಡ್ಡ ಚಾಲೆಂಜಸ್ ಸರಿ ಸದ್ಯಕ್ಕಂತೂ ಕೆ ಸಿ ಜನರಲ್ಲಿ ನಾವು ಎಷ್ಟು ದೂರ ನಡ್ಕೊಂಡ್ಬರ್ತಾ ಇದ್ರು ಈಗಲೂ ಸಹ ಕ್ಯೂ ಮುಗಿತಾ ಇಲ್ಲ ಅಂದರೆ ಅಷ್ಟರ ಪ್ರಮಾಣದಲ್ಲಿ ಕ್ಯೂ ಇದೆ ವ್ಯಾಕ್ಸಿನ್ಸ್ ಬೇಡಿಕೆ ಇದೆ ವ್ಯಾಕ್ಸಿನ್ಸ್ ತೊಗೊಳ್ಳಿ ತೊಗೊಳ್ಳಿ ಅಂತ ಅರಿವು ಮೂಡಿಸೋದ್ರ ಜೊತೆಗೆ ವ್ಯಾಕ್ಸಿನ್ಸ್ ತೊಗೊಳೋದಕ್ಕೆ ವ್ಯವಸ್ಥೆನೂ ಮಾಡ್ಕೊಳ್ಬೇಕು ಸರ್ ಕ್ಯೂ ಎಷ್ಟಿದೆ ತುಂಬ ಇದೆ ಕ್ಯೂ ಇದೆ ವ್ಯಾಕ್ಸಿನ್ ಸಿಗುತ್ತೆ ಬನ್ನಿ ಅಂತ ಹೇಳ್ತಾರೆ ಬೇರೆ ಕಡೆ ಸಿಗಲ್ವಾ ಸಿಗುತ್ತೆ ಮೇಡಮ್ ನಮ್ಗೆ ಇಲ್ಲಿ ಇಲ್ಲೇ ಕ್ಯೂ ಇದೆ ಇಷ್ಟೊಂದು ದೊಡ್ಡದಾಗಿ ಏನು ಮಾಡೋಕ್ಕಾಗಲ್ಲ ಸೊ ವ್ಯಾಕ್ಸಿನ್ಸ್ ತೊಗೊಳೋದಕ್ಕೆ ಎಲ್ಲಿ ಕಂಪ್ಲೀಟಾಗಿ ಲಭ್ಯತೆ ಇರುತ್ತೋ ಆ ಜಾಗವನ್ನು ಜನ ಆಯ್ಕೆ ಮಾಡ್ಕೋತಿದ್ದಾರೆ ಹಾಗಾಗಿ ನಿಮಗೆ ಕೆ ಎಸ್ ಜನರಲ್ ಮುಂದೆ ಅತಿ ದೊಡ್ಡದಾದಂಥ ಕ್ಯೂ ಇದೆ ಬೆಂಗಳೂರಿನ ಕ್ಯಾಮರಾ ಅಜಯ್ ಜೊತೆ ನಂದಿನಿ ಪಬ್ಲಿಕ್ ಟಿವಿ ರಾಜ್ಯದಲ್ಲಿ ನಿನ್ನೆಯಿಂದ ಏನು ಪದವಿ ಕಾಲೇಜು ವಿದ್ಯಾರ್ಥಿಗಳಿಗೆ ಸೇರಿದಂತೆ ಲಸಿಕೆಯನ್ನು ಭಾಳಷ್ಟು ಜನರಿಗೆ ಲಸಿಕೆಯನ್ನು ಹಾಕಲಿಕ್ಕೆ ಪ್ರಾರಂಭ ಮಾಡಿದೆ ಈಗ ನಾವು ಹಾವೇರಿಯ ಜಿಲ್ಲಾ ಕ್ರೀಡಾಂಗಣದ ಬಳಿ ಮುಂಭಾಗದಲ್ಲಿರ್ತಕ್ಕಂಥ ಲಸಿಕಾ ಕೇಂದ್ರದ ಮುಂಭಾಗದಲ್ಲಿದ್ದೇವೆ ನಾವು ನೋಡ್ತಾಯಿರ್ಬೋದು ದೃಶ್ಯದಲ್ಲಿ ಅಂದರೆ ಪ್ರತಿನಿತ್ಯ ಯಾವ ಎಷ್ಟು ಲಸಿಕೆ ಎಷ್ಟು ಜನಕ್ಕೆ ನೀಡಲಾಗುತ್ತೆ ಅನ್ನೋ ಮಾಹಿತಿಯನ್ನು ಹಾಕಿದ್ದಾರೆ ಕೋವ್ಯಾಕ್ಸಿನ್ ಇವತ್ತು 50 ಜನರಿಗೆ ಮತ್ತು ಕೋವಿಶೀಲ್ಡ್ ಲಸಿಕೆಯನ್ನು 130 ಜನರಿಗೆ ಮಾತ್ರ ಲಸಿಕೆಯನ್ನು ಹಾಕಲಾಗುತ್ತೆ ಅನ್ನೋ ಬೋರ್ಡನ್ನು ಹಾಕಿದ್ದಾರೆ 10:30ಕ್ಕೆ ಲಸಿಕಾ ಕೇಂದ್ರವನ್ನು ಪ್ರಾರಂಭ ಮಾಡಲಾಗುತ್ತೆ ಈಗಾಗಲೇ ಬೆಳಗ್ಗಿನಿಂದಲೇ ಭಾಳಷ್ಟು ಜನರು ಕ್ಯೂ ಹಚ್ಚಿ ಅದನ್ನು ಚೀಟಿಯನ್ನು ಪಡ್ಕೊಂಡು ಹೋಗಿರುವಂಥದ್ದು ಇನ್ನೂ ಕೆಲವು ಜನರು ಏನು ಕ್ಯೂವನ್ನು ನಿಂತ್ಕೊಂಡು ಅಂದರೆ ಬೆಳಗ್ಗೆ 5-6 ಗಂಟೆ ಒಳಗೆ ಬೆಳಗ್ಗೆನೇ ಬೇಗ ಬಂದು ಕ್ಯೂವನ್ನು ಹಚ್ಚಿರುವಂಥದ್ದು ಅಂದರೆ ಲಸಿಕೆ ಜನರು ಭಾಳಷ್ಟು ಜನರು ಪಡಲಿಕ್ಕೆ ಮುಂದಾಗಿರುವಂಥದ್ದು ಹೀಗಾಗಿ ಚೀಟಿಯನ್ನು ಪಡೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾವು ನೋಡ್ತಾ ಇರ್ಬೋದು ಈಗ ಭಾಳಷ್ಟು ಜನರು ಅಂದರೆ ಬೆಳಗಿನಿಂದ ಕ್ಯೂ ಹಚ್ಚಿರ್ತಾರೆ ಸರ್ ಎಷ್ಟನೇ ಡೋಸ್ ಪಡ್ಯಾಕೆ ಬಂದಿರಿ ಯಾವಾಗಿಂದ ಫಸ್ಟ್ನೇ ಡೋಸ್ ರೀ ನಮ್ಮ ಮಕ್ಕಳ ಸಲುವಾಗಿ ನಾವು ಇನ್ನೂ ಮಾಡಿದ್ದೀವಿ ಹಂಗಾಗಿ ಬೇಗ ತೊಗೊಂಡು ಹೋಗ್ಕಂತ ಇದು
ರಾಜ್ಯದಲ್ಲಿ ಲಸಿಕೆ ನಮ್ಮ ಜಿಲ್ಲೆ ಹಿಂದುಳಿರತಕ್ಕಂಥದ್ದು ಯಾವ ರೀಸನ್ ಅಂದರೆ ಭಾಳಷ್ಟು ಜನರು ವಾಪಸ್ ಹೋಗ್ತಾ ಇದ್ದಾರೆ ಲಸಿಕೆ ಸಿಗಲಾರದಕ್ಕೆ ಜಿಲ್ಲಾಡಳಿತ ಸರಿಯಾದ ಸೂಕ್ತ ಕ್ರಮ ತಗೊಂಡಿಲ್ಲ ಅನ್ನೋ ಮಾಹಿತಿಯನ್ನು ಜನರು ಹೇಳ್ತಾ ಇದ್ದಾರೆ. ಅದು ನಿಜವಾಗಲೂ ಸತ್ಯ. ಯಾಕಂದರೆ ಇವತ್ತೊಂದು ಈಗ ಲಸಿಕೆ ಎಲ್ರಿಗೂ ಅವಶ್ಯಕತೆ ಇದೆ, ಮೂರನೇ ಅಲೆ ಕೂಡ ಪ್ರಾರಂಭ ಆಗ್ತಾ ಇದೆ ಅನ್ನೋ ಒಂದು ತಜ್ಞರ ವರದಿ ಇದೆ. ಈಗ ಹಾಗೋಸ್ಕರ ಮೊನ್ನೆ ಜಿಲ್ಲಾಧಿಕಾರಿಗಳು ಈ ಲಸಿಕೆಗೆ ಒಂದು ಇನ್ನೂ ಒಂದು 4-5 ಕಡೆ ವ್ಯವಸ್ಥೆ ಮಾಡಿದರೆ ಎಲ್ಲ ಜನರಿಗೂ ಲಸಿಕೆ ಸಿಗುವಂಥ ಇದಾಗುತ್ತೆ. ಮೊದಲು ಲಸಿಕೆ ಪೂರೈಕೆ ಆಗಬೇಕು. ಫಸ್ಟು ಜಿಲ್ಲೆಯಲ್ಲಿ ಲಸಿಕೆ ಕೊರತೆ ಇದೆ ಅಂತೇಳಿ ಈಗ ಸುಮಾರು 4-5 ದಿನ ನಂತರ ಬಂದಾಗಿತ್ತು. ಇವತ್ತು ನಿನ್ನೆಯಿಂದ ಮತ್ತೆ ಪ್ರಾರಂಭ ಮಾಡಿದ್ದಾರೆ. ಆದಷ್ಟು ಬೇಗ ಲಸಿಕೆಯನ್ನು ಸ್ಟಾಕ್ ಮಾಡಬೇಕು ಮತ್ತು ಎಲ್ಲ ವಿದ್ಯಾರ್ಥಿಗಳಿಗಿರ್ಬೋದು ಮತ್ತು ಎಲ್ಲ ಯುವಕರಿಗೆ ಆದಷ್ಟು ಬೇಗ ಲಸಿಕೆ ಕೊಟ್ಟರೆ ಅವ್ರಿಗೆ ಶಾಲೆಗಳ. ತುಮಕೂರು ಜಿಲ್ಲೆಯಲ್ಲೂ ಕೂಡ ವ್ಯಾಕ್ಸಿನ್ ಅಭಾವ ಕಂಡು ಬರ್ತಾ ಇದೆ. ಡಿಗ್ರಿ ಸ್ಟೂಡೆಂಟ್ಸ್ಗಳಿಗೆ ವ್ಯಾಕ್ಸಿನೇಷನ್ ಮಾಡ್ತಾ ಇರುವುದರಿಂದ ಸುಮಾರು 80,000 ವಿದ್ಯಾರ್ಥಿಗಳಿಗೆ ಏನು ವ್ಯಾಕ್ಸಿನೇಷನ್ ಮಾಡ್ತಾ ಇದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ 18 ಉಳಿದ ಅಂದರೆ 44 ವರ್ಷದೊಳಗಿನ ಏನು ಯುವಕರಿಗೆ ವ್ಯಾಕ್ಸಿನ್ ಸಿಗ್ತಾ ಇಲ್ಲ. ಹಾಗಾಗಿ ಪ್ರತಿ ವ್ಯಾಕ್ಸಿನೇಷನ್ ಸೆಂಟರ್ ಮುಂದೆ ಏನು ಸಾಲುಗಟ್ಟು ನಿಂತಿರೋದನ್ನು ನಾವು ಕಾಣಬಹುದು. ಈಗ ನಾನು ತುಮಕೂರಿನ ಎಂಪ್ರೆಸ್ ಕಾಲೇಜಿನ ಮುಂಭಾಗದಲ್ಲಿದ್ದೀನಿ, ನೋಡ್ಬೋದು. ಎಲ್ಲರೂ ಕೂಡ ಇವತ್ತು ಬೆಳಗ್ಗೆ 8 ಬಂದು ಏನು ವ್ಯಾಕ್ಸಿನೇಷನ್ಗಾಗಿ ಕಾದು ಕುಂತಿದ್ದಾರೆ. ಆದರೆ ಇವರು ಎಲ್ರಿಗೂ ಕೂಡ ವ್ಯಾಕ್ಸಿನ್ ಸಿಗತ್ತೆ ಅನ್ನುವಂಥ ಭರವಸೆ ಇಲ್ಲ. ಇಲ್ಲಿ ನೋಡ್ಬೋದು, ಈ ನನ್ನ ಇದಕ್ಕೆ ಗೋಡೆಗೆ ಈಗಾಗಲೇ ಇಲ್ಲಿ ಅಂಟಿಸಿದ್ದಾರೆ. ಡಿಗ್ರಿ ಸ್ಟೂಡೆಂಟ್ಗಳಿಗೆ ಮಾತ್ರ ವ್ಯಾಕ್ಸಿನ್ ಫಸ್ಟ್ ಡೋಸ್ ವ್ಯಾಕ್ಸಿನ್ ನೀಡಲಾಗುತ್ತೆ ಅನ್ನುವಂಥದ್ದನ್ನು ಇಲ್ಲಿ ಲಗತ್ತಿಸಿದ್ದಾರೆ. ಅದೇ ರೀತಿ ನನ್ನ ಈ ಎಡಭಾಗಕ್ಕೆ ಬಂದರೆ ಇಲ್ಲೂ ಕೂಡ 18-44 ವರ್ಷದವರೆಗಿನ ಸಾಮಾನ್ಯ ನಾಗರಿಕರಿಗೆ ಏನು ಫಸ್ಟ್ ಡೋಸ್ ವ್ಯಾಕ್ಸಿನ್ ಇಂದು ನೀಡಲಾಗುವುದಿಲ್ಲ ಅಂತ ಹೇಳಿ ಏನು ಬೋರ್ಡ್ ಹಾಕಿರುವಂಥದ್ದು. ಆದರೆ ಆದರೂ ಕೂಡ 18-44 ವರ್ಷದೊಳಗಿನ ಇನ್ನು ಯುವಕರು ಮತ್ತು ಇವರೆಲ್ಲ ಈಗಾಗಲೇ ಇಲ್ಲಿ ನೋಟ್ ಏನು ಲೈನಲ್ಲಿ ನಿಂತಿರುವಂಥದ್ದು. ಆದರೂ ಇವರು ಸಿಗಲ್ಲ ಅನ್ನುವಂಥ ಒಂದು ಬೋರ್ಡ್ ಹಾಕಿದರೂ ಕೂಡ ಇವರು ಕೊಡ್ತಾರೆ ಅನ್ನುವಂಥ ಒಂದು ಭರವಸೆಯಿಂದ ಇಲ್ಲಿ ನಿಂತಿದ್ದಾರೆ. ಬನ್ನಿ ಹಾಗಾದರೆ ಇಲ್ಲಿ ಈಗ ನಾಗರಿಕರನ್ನ ಮಾತಾಡ್ಸೋಣ. ಸರ್, 18-44 ವರ್ಷದವರೆಗೆ ಕೊಡಲ್ಲ ಅಂತ ಇಲ್ಲಿ ಬೋರ್ಡ್ ಹಾಕಿದ್ದಾರೆ, ಮತ್ತು ನೀವು ನಿಂತಿದ್ದೀರಲ್ಲ. ಬೋರ್ಡ್ ಪ್ರಕಾರ ನಮ್ಮದು ಸೆಕೆಂಡ್ ಡೋಸ್ ಇದು, ನಮ್ಮ ಸೆಕೆಂಡ್ ಡೋಸ್ ಇರೋದ್ರಿಂದ 90 ಆಗಿದೆ, ತಗೊಳ್ತಾ ಇದ್ದೀವಿ ಅಷ್ಟೇ. ಇಲ್ಲಿವರೆಗೂ ನಮಗೆ ಅಲ್ಲಿ ನೋಟಿಸ್ ಹಾಕಿರೋದ್ರ ಪ್ರಕಾರ, ನಾವು ನಮಗೆ ಬಂದಿರೋ ಮೆಸೇಜ್ ಪ್ರಕಾರ ನಾವು ಇಲ್ಲಿ 10 ಡೋಸಿಗೆ ಬಂದಿದ್ದೀವಿ. ನಿನ್ನೆ ಬಂದು ವಾಪಸ್ ಹೋದ್ವಿ, ಖಾಲಿ ಆಗೋಗ್ಬಿಟ್ಟಿತ್ತು ನಿನ್ನೆ ದಿನ. ತುಂಬಾ ಹೊತ್ತು ಕಾದ್ ವಾಪಸ್ ಹೋದ್ವಿ ನಾವು. ಎಷ್ಟೊತ್ತು ಕಾದಿದ್ರಿ? ಸುಮಾರು ಒಂದು 12-1 ಕಾದ್ವಿ ನಾವು. ಒಂದು 10 ಕಾದಿದ್ವಿ. ಬೇಕಾದ್ರೆ ಸಿಕ್ತಿಲ್ಲದವ್ರಿಗೆ ಇಲ್ವೇ ಇಲ್ಲ. 6 ಹಂಗೆ ಆಟೋ ಡ್ರೈವರ್ 6 ಹಂಗೆ ಬರೋದು ಸುಮ್ಮನೆ. ನೆನ್ನೆನೂ ಏನೋ ಇದಾಗಲಿಲ್ಲ, ಇವತ್ತು ಏನಾಗುತ್ತೆ ನೋಡಬೇಕು, ಕಾಯಬೇಕು, ನೋಡೋಣ. ಕಾಯ್ದೆ ಕೆಲಸ ಇಲ್ಲ ಇಲ್ಲ ಇಲ್ಲ, ನೆನ್ನೆ ಎಲ್ಲ ಕೊಟ್ಟಿದ್ದಾರೆ, ಮಧ್ಯಾಹ್ನ ನೆನ್ನೆ ಕೊಟ್ಟಿದ್ದಾರೆ, ನೆನ್ನೆ ಕೊಟ್ಟಿದ್ದಾರೆ, ಇವತ್ತು ನೋಡೋಣ. ಓಕೆ, ಅಲ್ಲೂ ಕೂಡ ಲೈನ್ ನಿಂತಿರುವುದಂತೂ ಬನ್ನಿ. ಅಲ್ಲಿ ಕೇವಲ ಡಿಗ್ರಿ ಸ್ಟೂಡೆಂಟ್ಗಳಿಗೆ ಮಾತ್ರ ಅಂತ ಹಾಕಿದ್ದಾರೆ, ಉಳಿದವರು ಕೂಡ ಇಲ್ಲಿ ನಿಂತಿರುವಂಥದ್ದು. ಉಳಿದ ಬೇರೆ ಬೇರೆ ಅಂದರೆ 18-44 ವರ್ಷದೊಳಗಿನ ಏನು ಯುವಕರು ಕೂಡ ನಿಂತಿರುವಂಥದ್ದು. ವ್ಯಾಕ್ಸಿನೇಷನ್ ಕೊಡ್ತಿದ್ದಾರೆ, ಇದು ರಿಜಿಸ್ಟರ್ ಆಗಿದೆಯಾ? ರಿಜಿಸ್ಟರ್ ಆಗಿದ್ದೀನಿ ಮಂಡ್ಯ ಕಾಲೇಜಲ್ಲಿ, ಮಂಡ್ಯ ಕಾಲೇಜಲ್ಲಿ ರಿಜಿಸ್ಟರ್ ಆಗಿದ್ದೀನಿ, ಇಲ್ಲಿ ಬಂದಿದ್ದೀನಿ. ಗೊತ್ತಾ ಎಷ್ಟೊತ್ತಿನ ನಿಂತಿರೋ? 8 ಅಂತಾನು. ಓಕೆ, ಬನ್ನಿ, ಇಲ್ಲೂ ಕೂಡ ತುಂಬ ಜನ ಇರುವಂಥದ್ದು ಮಾತಾಡ್ಸೋಣ. ನೀವು ಡಿಗ್ರಿ ಸ್ಟೂಡೆಂಟ್ಸಾ ಸರ್? ಫಸ್ಟ್ ಡೋಸ್ ಸೆಕೆಂಡ್ ಡೋಸ್? ಫಸ್ಟ್ ಡೋಸ್. ಫಸ್ಟ್ ಡೋಸ್. ಡಿಗ್ರಿ ಸ್ಟೂಡೆಂಟಾ? ಡಿಗ್ರಿ. ಹಾಂ, ಹೌದು ಹೌದು. ಓಕೆ, ನೀವು ರಿಜಿಸ್ಟ್ರೇಷನ್ ಆಗಿದೆಯಾ? ಯಾವ ಸರ್? ರಿಜಿಸ್ಟ್ರೇಷನ್ ಆಗಿದೆಯಾ? ಆಗಿದೆ ಆಗಿದೆ ಸರ್. ನನ್ನ ಹೇಳಿ ಸಾ, ಹಾಂ, ನಾಳೆ ಬರ್ರಿ ಅಂತ ಹೇಳಿದರು. ನನ್ನ ಸ್ಟೂಡೆಂಟ್ ಹುಡುಗರಿಗೆ ಆಗ್ತಾ ಇದ್ರು, ಇವತ್ತು ಬನ್ನಿ ಅಂತ ಹೇಳಿದರು. ನಿನ್ನೆ ಇವತ್ತು ಬೆಳಗ್ಗೆ 8. ಓಕೆ, ಇಲ್ಲಿ ಆಲ್ಮೋಸ್ಟ್ ಸ್ಟೂಡೆಂಟ್ಸ್ ಇದ್ದಾರೆ, ಆದರೂ ಕೂಡ 18-44 ವರ್ಷದೊಳಗೆ ಫಸ್ಟ್ ಡೋಸ್ಗೆ ಡೋಸ್ಗಾಗಿ ಕಾಯ್ತಾ ಇರುವಂಥದ್ದು. ಆದರೆ ಇಲ್ಲಿ ಸ್ಪಷ್ಟವಾಗಿ ನಮಗೆ ಸ್ಪಷ್ಟವಾಗ್ತಾ ಇರುವಂಥದ್ದು, ತುಮಕೂರು ಜಿಲ್ಲೆಯಲ್ಲಿ ಇನ್ನು ಸುಮಾರು 18 ಫಸ್ಟ್ ಡೋಸ್ ಕೊಡುವಂಥದ್ದು ಅವಶ್ಯಕತೆ ಇದೆ. ಅದೇ ರೀತಿ ಸೆಕೆಂಡ್ ಡೋಸ್ ಕೂಡ ಸುಮಾರು 7 ಕೊಡುವಂಥ ಅವಶ್ಯಕತೆ ಇರುವಂಥದ್ದು. ಒಟ್ಟಾರೆಗೆ ತುಮಕೂರು ಜಿಲ್ಲೆಯಲ್ಲಿ ಏನು ಲಸಿಕೆ ಅಭಾವ ಮೇಲಿಂದ ಮೇಲೆ ಕಂಡು ಬರ್ತಾ ಇದೆ. ತುಮಕೂರಿನ ಕನ್ನಡ ಪ್ರಸನ್ನ ಕುಮಾರ್ ಬಂದ್ಗಡ ಜೊತೆ ಮಂಜುನಾಥ್ ತಾಳ್ಮಕ್ಕೆ ಪಬ್ಲಿಕ್.